ಗೊತ್ತಾಯ್ತು. ಆ ಭಿಕ್ಷುಕರೇ ಬಂದು ಮರಕಡೆ ಇದಕ್ಕೆ ಪ್ರಾರಂಭ ಮಾಡಿದ್ರು. ಭಿಕ್ಷುಕರೇ ಮರಕಡೆಯವರು ಭಿಕ್ಷುಕರು ಅಂತ ಹಾಕಿದ ಮೇಲೆ ಮರಕ ಅವ್ರಿಗೆ ಗೊತ್ತಾದ ಮೇಲೆ ಭಿಕ್ಷುಕರೇ ಬಂದು ಮರ ಕಡೆಯೋದು. ನೀನೇನು ಮಾಡ್ತಾ ಇದ್ದೆ? ಕೆಡಿಸ್ಕೊಳ್ತಿದ್ಯಾ? ಇಲ್ಲಪ್ಪ, ನಾನು ಪೂರ್ಣ ಮರದ ಆ ಕಡೆಯಲ್ಲಿ ಬಿಡ್ಲಿಲ್ಲ, ಒಂದ್ ಸ್ವಲ್ಪ ಕಡ್ಕೊಂಡು ಹೋದ್ರೆ ಅಷ್ಟೇ. ಆಮೇಲೆ ಫಲಕವನ್ನ ಬದಲಾಯಿಸ್ತೇನೆ ನಾನು. ಫಲಕ ಅದೇ ಬದಲಾಯಿಸ್ತೆ. ಏನಂತ? ಅಯ್ಯೋ, ಮರವನ್ನು ಕಡಿಯಬಾರದು, ಮರ ಅಂತ ಹೇಳಿದ ದೇವರು ಮರವನ್ನು ಅಪ್ಪಿತು. ಅಯ್ಯೋ, ಇದಿಷ್ಟು ವಿಷಯ ಪ್ರೇಮಿಗಳಿಗೆಲ್ಲ ಗೊತ್ತಾಯ್ತೆ ಅಲ್ವಾ? ಎಲ್ಲ ಜೋಡ್ ಜೋಡಿ ಮೇಲೆ ಬರುವುದು, ಆ ಮರದೊಡೆಗೆ ಬಂದ್ಕೊಂಡು ಒಪ್ಪಿಕೊಳ್ಳು ಮರವನ್ನ. ಹೌದು, ಮರ ಅಲ್ಲ, ಅವರವರೊಳಗೆ ಒಪ್ಪಿಕೊಳ್ಳುವುದು. ನಾನು ಬರೆಸಿದ್ದೇನು, ಮರವನ್ನ ಒಪ್ಪಿಕೊ ನೀನು. ಹೌದು, ಇವ್ರದ್ದು ಒಪ್ಪಿಕೊ ಅಂತ ಹೇಳಿ ಮರದಡಿಯಲ್ಲಿ. ಬೇಕಾದ ಒಂದು ನೀನು ಮಾಡ್ಬೇಡ, ಇನ್ನೊಬ್ಬರಿಗೆ ಅರ್ಥ ಆಗುವಾಗ ಸರಿ ಮಾಡು. ಆಮೇಲೆ ಏನ್ ಮಾಡ್ದೆ? ಈ ಫಲಕ ಎಲ್ಲ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಅದನ್ನ ತೆಗೆದು ಒಂದು ಬದಿಯಲ್ಲಿ ಇಟ್ಟೆ. ಹಾಗೆ ನೋಡ್ತೇನೆ ಒಡೆಯೋ, ಇವತ್ತೊಂದು ವಿಚಿತ್ರ ವಿಶೇಷ. ಏನು ವಿಚಿತ್ರ? ಉಪವನದಲ್ಲಿ ಚಿನ್ನನು ಒಂದು ಹೆಣ್ಣನ್ನು ಕ್ಷಮೆ ಉಂಟು, ಆದ್ರಿಂದ ಹೋಗಪ್ಪ ಅಂದೆ. ಹೋಗೋದಕ್ಕೆ ಏನು ನಿನ್ ಕೇಳ್ಕೊಂಡ್ ತಿನ್ಬೇಕ? ನಾನು ಅಧಿಕ ಪ್ರಸಂಗ ಮಾತಾಡಿದ್ದು. ಆಮೇಲೆ ಆಮೇಲೆ ಏನಿಲ್ಲ, ನಮ್ಮ ಇಬ್ಬರ ಮಾತಾಡ್ತಾ ಮಾತು ನಿಂತು ಹೋಯ್ತು. ಇಬ್ರದ್ದು ಪೆಟ್ಟಿಗೆ ಶುರು ಆಯ್ತು ನಮ್ದು. ಯಾವ ಪೆಟ್ಟಿಗೆ? ಇದು ಅವ ಏನು ಕೊಟ್ಟ? ನೀನೇನು ಕೊಟ್ಟೆ? ಅವ ಕೊಟ್ಟಿದ್ದು ಪೆಟ್ಟು. ನೀನು ಕೊಟ್ಟದ್ದು ಹೇಳ್ದೆ. ಇದಿಷ್ಟು ವಿಷಯ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿದೆ. ನೋಡಿದ್ದೇನೆ ನಿನ್ನ ಯಜಮಾನ್ರ, ಹೋಗ ಕಲ್ಕೊಂಡು ಬಾ ಅಂತ ಹೇಳ್ದ. ಅಷ್ಟೇ ಅಲ್ಲ, ಬಾಯಿಗೆ ಬಂದ ಹೋಯ್ದ. ನಂಗೆ ತುಂಬಾ ಪೆಟ್ಟು ಹೊಡೆದ ಒಡೆಯ. ಅಯ್ಯೋ, ಪ್ರಳಯ ಕಾಲದ ಹೊರನ
ಅದು